ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ಚಿತ್ರದುರ್ಗದಲ್ಲಿ ಮೊನ್ನೆ ನಡೆದ ಕರ್ನಾಟಕ ರಾಜ್ಯ ಪೆಟ್ರೋ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ರಾಜ್ಯ ನಯಾರ ಅಥವಾ ಎಸ್ಆರ್ ಪೆಟ್ರೋಲ್ ಬಂಕ್ ಮಾಲೀಕರ ಸಮಾವೇಶ ಸಭೆ ನಡೆದಿದ್ದು, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ನಯಾರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಕೊಟ್ರೇಶ್ ಅವರ ನೇತೃತ್ವದಲ್ಲಿ ಬಂಜಾರ ಭವನದಲ್ಲಿ ನಡೆಸಲಾಗಿದೆ. ಇನ್ನು ಈ ಒಂದು ಸಭೆಗೆ ರಾಜ್ಯ ಪದಾಧಿಕಾರಿಗಳು ಮತ್ತು ಸುಮಾರು 300ಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ ಮಾಲೀಕರು ಭಾಗವಹಿಸುವ ಮೂಲಕ ಸರ್ಕಾರ ಮತ್ತು ಕಂಪನಿಯಿಂದ ಬಂಕ್ ಮಾಲೀಕರು ಎದುರಿಸುತ್ತಿರುವ ಒಂದಷ್ಟು ಪ್ರಮುಖ ಸಮಸ್ಯೆಗಳ ಬಗ್ಗೆ ಕುರಿತು ಚರ್ಚೆ ನಡೆಸಿದ್ದಾರೆ. ಸಮಾವೇಶ ಮಾಡೋದಕ್ಕೆ ಉದ್ದೇಶ ನಮ್ಮದು ಕರ್ನಾಟಕ ಸ್ಟೇಟ್ ಪೆಟ್ರೋಲ್ ಡೀಲರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅನ್ನೋ ಒಂದು ನಾವೇನು ಅಸೋಸಿಯೇಷನ್ ಅನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಎನ್ರೋಲ್ಮೆಂಟ್ ಮಾಡಬೇಕಾಗಿತ್ತು. ಹಾಗೂ ನಮಗೆ ಈಗ ನಯಾರ ಕಂಪನಿಯಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧವಾಗಿ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸೋಕ್ಕೆ ನಾವು ಇವತ್ತು ಈ ಸಮಾವೇಶನ ಮಾಡಿದ್ವಿ. ಈ ಸಮಾವೇಶದಲ್ಲಿ ಕರ್ನಾಟಕದ ಉದ್ದಗಲದಿಂದ ಸುಮಾರು 400ಕ್ಕೂ ಹೆಚ್ಚು ಜನ ಬಂದು ಭಾಗವಹಿಸಿ ಈ ಸಮಾವೇಶನ ಅತ್ಯಂತ ಯಶಸ್ವಿಪೂರ್ಣವಾಗಿ ನಮ್ಮನಿಗೆ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ಈ ಕರ್ನಾಟಕ ಪೆಟ್ರೋಲ್ ಡೀಲರ್ ವೆಲ್ಫೇರ್ ಅಸೋಸಿಯೇಷನ್ ತುಂಬ ಧನ್ಯವಾದನ ಅರ್ಪಿಸ್ತೇನೆ. ಅಂದಾಗೆ ಇವತ್ತು ನಾವು ಊಹೆ ಕೂಡ ಮಾಡಿರಲಿಲ್ಲ, ಆ ಮಟ್ಟಕ್ಕೆ ಜನ ಬಂದು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ, ತಾವು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಬಿಕಾಸ್ ಇದ್ರದಿಷ್ಟೇ ಎಲ್ಲರಿಗೂ ಇರುವಂಥ ನೋವು, ಈ ನೋವು ಯಾವುದಾದ್ರೂ ಒಂದು ರೀತಿಯಲ್ಲಿ ಇದು ಶಮನ ಆಗಬೇಕು ಅನ್ನೋ ಅವರ ಇದು ಅಭಿಲಾಷೆ ಖಂಡಿತ ಇರುತ್ತೆ. ಇದಕ್ಕೋಸ್ಕರ ನಮ್ಮ ಅಸೋಸಿಯೇಷನ್ ಅಹೋರಾತ್ರಿ ಇದಕ್ಕೆ ಹೋರಾಟ ನಡೆಸುತ್ತೆ. ಮುಂದೆ ನ್ಯಾಷನಲ್ ಟೀಮ್ನವರು ಕೂಡ ನಮಗೆ ಕರೆ ಮಾಡಿದ್ದಾರೆ. ಈಗ 9-10 ತಾರೀಕು ನಮ್ಮ ನಯಾರ ಕಂಪನಿಯ CRO ಆದಂಥ ಮಿಸ್ಟರ್ ನಾರಾಯಣ್ ಬಾತ್ರಾ ಆ್ಯಂಡ್ ಟೀಮ್ ಇವ್ರ ಜೊತೆಗೆ ನಮಗೆ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಒಂದು ಫಲಪ್ರದವಾದ ಯಾವುದೇ ಒಂದು ಫಲಿತಾಂಶ ಬರದೇ ಇದೆ ನಾವು ಮುಂದೆ ಉಗ್ರ ಹೋರಾಟ ತಗೋಬೇಕು ಅಂತೇಳಿ ಈ ಒಂದು ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ. ಅಂದಾಗೆ ಎಲ್ಲರಿಗೂ ನಯಾರ ಕಂಪನಿಗೆ ಈ ಮೂಲಕ ನಮ್ಮ ಅಸೋಸಿಯೇಷನ್ ಮೂಲಕ ನಾವು ಅವರಿಗೆ ಆಗ್ರಹ ಪಡಿಸ್ತೇವೆ. ಇವತ್ತು ಒಬ್ಬರೇ ಡೀಲರ್ ಇಲ್ಲ, ನಾವು ಕರ್ನಾಟಕದ ಸಮಸ್ತ ಎಲ್ಲ ನಯಾರ ಫ್ರಾಂಚೈಸಿ ಮಿತ್ರರು ಇವತ್ತು ಒಂದು ಧ್ವನಿಯಾಗಿ ಹೊರಗಡೆ ಬಂದಿದ್ದಾರೆ. ಅವರಿಗೆ ಅವ್ರ ಪರವಾಗಿ ಮಾತಾಡಲಿಕ್ಕೆ, ಅವ್ರ ಪರವಾಗಿ ನ್ಯಾಯ ಕೇಳಲಿಕ್ಕೆ ನಮ್ಮ ಅಸೋಸಿಯೇಷನ್ಗೆ ಸಂಪೂರ್ಣ ಅಧಿಕಾರವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನಗೆ ಒಟ್ಟಾರೆ ನಮ್ಮ ಕರ್ನಾಟಕ ಬಂಕ್ ಮಾಲೀಕರ ಅಭಿಪ್ರಾಯಗಳನ್ನು ರವಾನಿಸುವ ಸಲುವಾಗಿ ಇಂದು ಮುಂಬೈನಲ್ಲಿ ನಯಾರ ಕಂಪನಿಯ ಅಧಿಕಾರಿಗಳೊಡನೆ ಸಭೆಯನ್ನು ಏರ್ಪಡಿಸುವ ಮೂಲಕ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಇಂದು ಕೂಡ ಚರ್ಚಿಸಲಾಗ್ತದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.